ಸಚಿವರಿಗೆ ಆಗ್ಲಿ ಯಾರ್ಗೆ ಆಗ್ಲಿ ಯಾಕೆ ನಮ್ಮಂತ ಬಡವರ್ಗಳು ಕೂಗೆ ಗೊತ್ತಾಗಲ್ವಾ ಕೊರೋನಾದಲ್ಲಿ ಹೆಂಗ್ ಕೊಟ್ರು ಕೇರಳದವರು ಅವ್ರಿಗಿಂತ ಕುಮಾರ್ ಕುಮಾರಸ್ವಾಮಿಗಿರುತ್ತೆ ಯಾಕಂದ್ರೆ ಇಮ್ಯುನಿಟಿ ಅಂದ್ರೆ ನೀವ್ ಅನ್ಕೊಂಡಿರ ದೇಹದಲ್ಲಿ ಶಕ್ತಿ ಅಲ್ಲ ಸರ್ ಖಜಾನಿಲ್ ಕಾಸು ಅದು ಇಮ್ಯುನಿಟಿ ಪವರ್ ಅಂದ್ರೆ ಅದೇ ಹ ಇಮ್ಯುನಿ ನಮ್ಗಳಿಗಾದ್ರೆ ಇಮ್ಯುನಿಟಿ ಪವರ್ ಅಯ್ಯೋ ಅವ್ರ ದೇಹದಲ್ಲಿ ಶಕ್ತಿ ಇರಲಿಲ್ಲ ಸತ್ತೋದ್ರು ಅಂತಾರೆ ಅವ್ರಿಗೆಲ್ಲ ಇರುತ್ತೆ ಯಾಕಂದರೆ ಖಜಾನೀಲ್ ಇರುತ್ತಲ್ಲ ಯಡಿಯೂರಪ್ಪ ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಎರಡೆರಡು ಸತಿ ಬಂದೋಗದಲ್ಲ ಸರ್ ಅವ್ರಿಗೆಲ್ಲ ಖಜಾನಿಲ್ ಕಾಸಾದಲ್ಲ ಅದಕ್ಕೆ ಅವ್ರಿಗೆ ಇಮ್ಯುನಿಟಿ ಪವರ್ ಇರುತ್ತೆ ಇಪ್ಪತ್ತೆಂಟು ವರ್ಷದವ್ರಲ್ಲಿ ಎಪ್ಪತ್ತೆಂಟು ವರ್ಷದವ್ನಲ್ಲಿ ಸರ್ ಇದೇ ಕೊರೋನಾದಲ್ಲಿ ಹೆಂಗ್ ಕೊಟ್ಟರು ಕೇರಳದವರು ನಾಲ್ಕು ನಾಲ್ಕು ಸಾವಿರ ದುಡ್ಡು ಮನೆಗೆ ನಲ್ವತ್ತಾರು ಐಟಮು ಉಪ್ಪು ಹುಣ್ಸಣ್ಣು ಖಾರದ ಪುಡಿ ಸುಧಾ ಮನೆ ಮನೆಗೆ ತಂದು ತಲುಪಿಸಿದ್ದು ಅವರು ಕೇರಳದವರು ಆಂಧ್ರದವರು ಮಾಡಿದ್ರು ಕೇರಳದವರು ಮಾಡಿದ್ರು ಯಾರು ಬೆಳಗ್ಗೆ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು ತಮಿಳ್ನಾಡಲ್ಲಿ ಸಂಜೆಗಾಗ್ಲಿ ಅವ್ರಿಗೆ ಹೆಂಗೆ ಸೆಕ್ಯೂರಿಟಿ ಕೊಟ್ಟರು ಅವ್ರಿಗಿಂತ ಸರ್ ಏನಕ್ಕೆ ಸರ್ ಕನ್ನಡ ಕನ್ನಡ ಅನ್ನೋದು ನಾವು ಕನ್ನಡದವ್ರು ಸತ್ಯವಾಗ್ಲು ಕನ್ನಡದವ್ರು ಅನ್ನೋಕೆ ನಮಗೆ ನಾಚಿಕೆ ಆಗುತ್ತೆ ಯಾಕಂದ್ರೆ ಹೆಲ್ಪಿಂಗ್ ನೇಚರ್ ಇಲ್ಲ ಸರ್ ಯಾರಿಗೂ ನಾನ್ ಬದುಕಿದ್ರೆ ನನ್ಗೆ ನೀನ್ ಬದುಕಿದ್ರೆ ನಿನ್ಗೆ ಹಂಗೆ ನಾನ್ ತಿಂದುವೆ ನನ್ನ ಹತ್ರ ಐತೆ ಬಿಡು ನೀನು ಇವ್ನು ಕೊಡೋದ ಇವ್ನವಲ್ ಅವ್ನೇ ಯಾರ್ಗೂ ಇಲ್ಲ ಏ ಇಟ್ಟಿರೋ ಫ್ರಿಜ್ ಅಲ್ಲಿ ಇಟ್ಟಿರೋ ನಾಳೆ ತಿನ್ನದ ಹಂಗೆ ನಮ್ ಕನ್ನಡದಲ್ಲಿ ಈಗ ಇರೋದು ಅದನ್ನ ನಾನು ಹೇಳ್ತಿರೋದು ನಮ್ ಕನ್ನಡದವ್ರು ಕನ್ನಡದವ್ರು ಏ ನಾವ್ ಕನ್ನಡದವ್ರು ನೀರ್ ಕೇಳಿದ್ರೆ ಪಾನ್ಕ ಕೊಡ್ತಿವಂತಾರೆ ಪಾನ್ಕಿಲ್ಲ ಸರ್ ಬಚ್ಚಲೋಗ ನೀರು ಕೊಡೋಲ್ಲ ಈಗ ಆ ಕಾಲ ಆಯ್ತು ಯಾಕೆ ಹೇಳಿ ಬುದ್ಧಿ ಇಲ್ದಾರ ಅವ್ರಿಗೆಲ್ಲಾ ಓಟ್ ಹಾಕಿದಿವಲಾ ಅದಕ್ಕೋಸ್ಕರ ಬುದ್ಧಿಲ್ದೆ ನಾವು ಓಟ್ ಹಾಕಿ ಸಿ ಎ ಮಾಡಿದ್ದೀವಲ್ಲ ಅದಕ್ಕೆ ನಮಗೆ ಬಚ್ಚಲೋಗ ನೀರು ಕೊಡಲ್ಲ ಅದೇ ಸರ್ ಅವರು ಕುರ್ಚಿ ಹೊಡೆದಾಡ್ತಾರೆ ನಾನು ಅದನ್ನೇ ಹೇಳ್ತಿರೋದು ಅಲ್ಲಿ ಕುತ್ಕೊಳ್ಳೋ ಚೇರ್ಗಂಗೆ ಹೊಡೆದಾಡ್ತಾರಲ್ಲ ಭೂಮಿ ಮೇಲೆ ಎಷ್ಟು ಜನ ಇದ್ದೀವಿ ಸರ್ ನಾವು ಓಟ್ ಹಾಕುವಾಗ ಎಲ್ಲರ ಮನೇನೂ ನೆನ್ಪಿರುತ್ತೆ ನಿಮಗೆ ಒಂದು ಕೆಲಸ ಅನ್ನೋದು ಇದ್ರನ್ನಾದ್ರೂ ನಮ್ಗೆ ಅನ್ನ ಅಂತನಾದ್ರೂ ಇವ್ರು ಕೊಡೋಕೆ ಆಗೋಲ್ಲ ಬಿಡಿ ಅದಿಲ್ಲ ಸರ್ಕಾರದವ್ರಿಗೆ ಕೊಡಕ್ಕೆ ಬರೀ ಅಕ್ಕಿ ಕೊಟ್ಬಿಟ್ರೆ ಸಾಕಾ ಎಷ್ಟು ಕೊಡ್ತಿದ್ರು ಸರ್ ಅಕ್ಕಿ ಎಷ್ಟು ಕೊಡ್ತಿದ್ರು ಅಕ್ಕಿ ಎರಡು ತಿಂಗ್ಳು ಲಾಕ್ಡೌನ್ ಮಾಡೋದಿನ್ ಮಾಡಾಗ ಎರಡು ಕೆ ಜಿ ಅಕ್ಕಿ ಕೊಟ್ಟವ್ರೆ ಸಾಕಾ ಸರ್ ಎರಡು ಕೆ ಜಿ ಅಕ್ಕಿ ಅವ್ರು ಒಂದಾರು ಕೆ ಜಿ ಯೂಸ್ ಮಾಡ್ತಾರಾ ಸರ್ಕಾರದವರು ಒಂದಾರು ಕೆ ಜಿ ಯೂಸ್ ಮಾಡ್ತಾರಾ ಸರ್ ಸರ್ಕಾರದವರು ಮಕ್ಕಳಿಗೆ ಆಗೋಯ್ತಲ್ಲ ಸರ್ ಅದು ಏನು ಎರಡು ಕೆ ಜಿ ಅಕ್ಕಿ ಲಾಕ್ ಲಾಕ್ಡೌನು ಜನಗಳಿಗೆ ಜೈಲಲ್ಲಿ ಗ್ರಾಮ್ ಲೆಕ್ಕ ಕೊಡ್ತಿದ್ರಲ್ಲ ಗ್ರಾಮ್ ಲೆಕ್ಕ ಅಲ್ಲ ಕಾಳ್ ಲೆಕ್ಕ ಲೆಕ್ಕ ಕೊಡಬೇಕಾಗಿತ್ತು ಸರ್ ಯಾರು ಏನು ಸರ್ ಇದ್ರೆ ಇರಲಿ ಹೋದ್ರೆ ಹೋಗ್ಲಿ ಅಂತ ಅಂದರೆ ಯಾರಪ್ಪನ ಮನೆ ತನ್ನ ತಿನ್ಕೊಂಡಿದ್ದೀವಿ ಇದ್ರೆ ಇರಲಿ ಹೋದ್ರೆ ಹೋಗ್ಲಿ ಅಂತ ಕೇಳಿದ್ರು ಯಾರು ಗೊತ್ತಾ ಅಕ್ಕಿ ಕೊಡಿಸ್ತಾರಲ್ಲ ಅವರು ಹಿಂಗೆ ಮೀಡಿಯಾದಲ್ಲಿ ಕೇಳಿದ್ದಕ್ಕೆ ಉಮೇಶ್ ಕತ್ತಿ ಅವರು ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ಅಂತ ಅಂದ್ರು ಎರಡ್ ಕೆ ಜಿ ಅಕ್ಕಿ ಅವ್ರಿಗೆ ಸಾಕ ಎರಡು ಕೆಜಿ ಅಕ್ಕಿ ಅದೇ ಅವ್ರು ಬಿಟಿ ರೈಸ್ ತಿಂತಾರಲ್ಲ ಅವ್ರಿಗೆ ಇಪ್ಪತ್ತೈದು ಕೆಜಿ ಮೂಟೆ ಬರುತ್ತೆ ನಮಗ್ ತಾನೆ ಒಂದ್ ಮೂಟೆಲ್ಲಿ ಹದಿನಾರು ಜನ ಕಂಚೋದು ಅದಕ್ಕೆ ನಮ್ಗೆ ಅನ್ನದ ಬೆಲೆ ಗೊತ್ತಾಗಲ್ಲ ಒಬ್ಬ ಜೈಲಲ್ಲಿ ಜೈಲಲ್ಲಿರೋನ್ಗೆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ನಾನು ಕೇಳಿದ್ದು ಸರ್ ನೋಡಿಲ್ಲ ಲಾಕ್ ಡೌನ್ ಮಾಡಿದಾಗ ಎರಡು ಕೆ ಜಿ ಅಕ್ಕಿ ಕೊಟ್ರಲ್ಲಾಗ ಗ್ರಾಮ್ ಲೆಕ್ಕ ಅಲ್ಲ ಗಂಡ ನಿನ್ ಕೆಲ್ಸ ಮಾಡ್ತೇವ ನಿಂಗೆ ಐದ್ ಕಾಳು ಏ ನಿನ್ ಮಗ ನಿನ್ ಮನೇಲಿ ಆಡ್ತ ನಿನ್ಗೆ ಎರಡ್ ಕಾಳು ಅಮ್ಮ ನನ್ನ ಪಾತ್ರ ತೊಳಿಬೇಕು ಕಸ ಗುಡಿಸ್ಬೇಕಲ್ಲ ನಾನು ಮೂರ್ ಕಾಳು ಆಯ್ತಲ್ಲ ದಿನಕ್ಕೆ ಕಾಳಕ್ಕಿ ಹಂಗ ಸರ್ ಸರ್ಕಾರ ನಡೆಸೋದು ಇದೊಂದು ನಾನು ಹೇಳ್ತೀನಿ ಇನ್ನೊಂದು ನಾನು ಹೇಳ್ತೀನಿ ಓದ್ ಕೊರೋನಾದಲ್ಲಿ ಸರ್ ಇವಾಗ ಇವ್ರೆಲ್ಲ ಹಿಂಗ್ ಲಾಕ್ ಡೌನ್ ಮಾಡ್ಕೊಂಡವ್ರೆ ಓದ್ ಕೊರೋನಾದಲ್ಲಿ ಕೊರೋನಾ ಬಂದವನ್ಗೆ ಸೀಲ್ ಹಾಕ್ತಿದ್ರು ಮನೆ ಹತ್ರ ಶೀಲ್ಡ್ ಓನ್ ಮಾಡ್ತಿದ್ರು ಪಕ್ಕದ ಮನೇಲಿ ಬಂದಿದ್ರು ಇದೀ ಮನೆ ಅವ್ರಿಗೆ ಬಂದಿದ್ರು ನಮಗ್ ಬಂದಿಲ್ಲ ಅಂದ್ರೂ ಹೆಂಗ್ ಗೊತ್ತಾಗುತ್ತೆ ಸರ್ ಏನೂ ಇಲ್ಲ ಸರ್ ಅದೇ ಏನೂ ಇಲ್ಲ ನ್ಯಾನಾ ಕಳೋದೇ ವಿಜಯನ ಇದು ಚಾಮರಾಜನಗರದಲ್ಲಿ ಆಯ್ತಲ್ಲ ಇಬ್ರು ಹೆಣ್ಮಕ್ಳಿಗ್ ಹಾಕ್ಬಿಟ್ಟು ಗಂಡೆ ಹೇಳ್ತಿವಿ ಸತ್ತೋದ್ರಲ್ಲ ಹಂಗ ನೇಣೋದ್ ಅಷ್ಟೇನೆ ಆಂಧ್ರದಲ್ಲೂ ನಾವು ನಾವು ಹುಟ್ಟಿದ್ರು ಏನೂ ಇಲ್ಲ ಕರ್ನಾಟಕಕ್ಕೂ ಆಗಲ್ಲ ತಮಿಳ್ನಾಡ್ಗೂ ಆಗಲ್ಲ ಯಾಕಂದ್ರೆ ನಾವು ಕನ್ನಡದವ್ರಲ್ವ ಒಂದ್ಸೂರು ತಾಳ್ಮೇಲೆ ಅಯ್ಯೋ ಪಾಪಚೆ ಅನ್ಬಿಡ್ತೀವಿ ಅಲ್ಲಾದ್ರೆ ಏನು ಮಕ್ಕನೂ ನೋಡಲ್ಲ ಮುಷ್ಣಿನೂ ನೋಡಲ್ಲ ಆಂಧ್ರದವ್ರು ಎಲ್ಲ ಕಂಡೀಷನು ಈ ಸಲ ಓಟು ನಾನಂತೂ ನನ್ಗೆ ಸತ್ತೋಗೋಳೆ ಅಂತ ಅಂದ್ರು ಸರಿನೇ ಅವ್ರ ಹಂಗೆ ಅನ್ಕೊಂಡ್ರು ಸರಿನೆ ಓಟ್ ಹಾಕಕ್ಕೆ ಕೇಳಕ್ಕೆ ಯಾರಾದ್ರೂ ಬರ್ಲಿ ಸರ್ ಅವಾಗ ನಾನು ಮಾತಾಡ್ತೀನಿ ಹಾ ಬರ್ಲಿ ಅವರು ಮನೆ ಹತ್ರ ಓಟ್ ಕೇಳಕ್ಕೆ ಅವಾಗೆಲ್ಲ ಎಲ್ಗೋಗಿದ್ರಿ ಸರ್ ಅಂತೀನಿ ಹಾ ಅವಾಗೆಲ್ಲ ಜನ ಅವಾಗ ಜನ ಸತ್ತೋಗಿದ್ರು ಕೊರೋನಾ ಬಂದು ಬಂದು ಈಗ ಬದುಕ್ ಬಿಟ್ರ ಸರ್ ಅಂತೀನಿ ಇಲ್ಲ ಕೇಳ್ತೀನಿ ಎಲ್ಲ ಸೀಲ್ ಡೌನ್ ಆಗ್ಬಿಟ್ಟಿತ್ತ ಅವಾಗ ಇರೋರ್ಗೆ ಕೊಡ್ತಾರೆ ಕೊಡ್ತಾರೆ ಎರಡೆರಡು ಆಫ್ಟರ್ ಬಿಲ್ಡಿಂಗ್ ಇರೋರು ಕೊಡ್ತಾರೆ ಗೋರ್ಮೆಂಟ್ ಕೆಲ್ಸಕ್ಕೆ ಹೋಗೋರು ಕೊಡ್ತಾರೆ ನಾವೆಲ್ಲ ಅಲ್ವಾ ಅವ್ರಿಗೆ ಹೊಟ್ಟೆ ಹಸು ನಾವ್ ಮನುಷ್ಯರಲ್ವಾ ಅಲ್ಲ ನಾವ್ ಕಣ್ಣಕ್ ಕಾಣಲ್ಲ ಯಾಕಂದ್ರ ನೀವ್ ಅಂದ್ರಲ್ಲ ಈಗ ಬಡೂನ್ ಕೋಪ ದಾವಡ ಮೂಳ ಅಂತ ಹಂಗೆ ನಾವ್ಗಳು ಯಾರೇ ಆಗ್ಲಿ ತಗೊಳ್ಳಿ ಶ್ರೀಮಂತ್ರಿ ಮಕ್ಳುಗಳು ಒಂದಿನ